ಮಾನ್ಯ ಸಭಾಧ್ಯಕ್ಷರೇ, ಈ ಕೃಷಿ ಹೊಂಡಗಳು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಮೊದಲಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಮೊದಲು ಕೂಡ ಕೃಷಿ ಹೊಂಡಗಳ ಬಗ್ಗೆ ಕಾರ್ಯಕ್ರಮ ವಾಟರ್ ಶೆಡ್ ಪ್ರೋಗ್ರಾಮ್ನಿಂದ ಎಲ್ಲ ಕಡೆ ಇತ್ತು, ಜಲಾನಯನದಿಂದ. ಅದನ್ನು ಕಾಂಪ್ರಿಹೆನ್ಸಿವ್ ಆಗಿ ಮಾಡಿ ಕೃಷಿ ಭಾಗ್ಯ ಅಂತ ಹೇಳಿ ಅವ್ರ ಕಾಲದಲ್ಲಿ 5 ವರ್ಷ ಅದಕ್ಕೆ ಕಾರ್ಯಕ್ರಮಕ್ಕೆ ನಿಗದಿ ಮಾಡಿದ್ವಿ. ಹಲವಾರು ಕಾರ್ಯಕ್ರಮಗಳು ಹಂಗೆ ಮಾಡ್ತೀವಿ ನಾವು. ಸರ್ವ ಶಿಕ್ಷಣ ಅಭಿಯಾನ 10 ವರ್ಷ ಅಂತ ಮಾಡಿದ್ವಿ. ಆಮೇಲೆ ಅದು ಪೂರ್ತಿ ಆಗಲಿಲ್ಲ ಅಂಥೇಳಿ ಮತ್ತೆ 2 ವರ್ಷ ಮುಂದುವರೆಸಿದರು. ಇದು ಕೂಡ ಮಿಷನ್ ಮೋಡಲ್ಲಿ ಅವರು ಮಾಡಿರುವಂಥದ್ದು. ಹೀಗಾಗಿ ಅದು 2019ಕ್ಕೆ ಅಲ್ಲಿ ನಿಂತು ಹೋಯಿತು. ಮುಂದೆ ಉಳಿದಿರುವಂಥದ್ದನ್ನು ಕೂಡ ನೆಕ್ಸ್ಟ್ ಸಮ್ಮಿಶ್ರ ಸರ್ಕಾರದಿಂದ ಕೆಲವೆಲ್ಲ ಪೂರ್ತಿ ಮಾಡಿದ್ದಾರೆ. ಈಗ ಪ್ರಶ್ನೆ ಏನು, ಕೃಷಿ ಹೊಂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಲ್ಲಿ ಮಾಡೋದು ಉಪಯುಕ್ತೋ ಹೌದೋ ಅಲ್ಲೋ, ಅವಶ್ಯಕತೆ ಇದೆಯೋ ಇಲ್ಲೋ. ಮತ್ತು ವಿರೋಧ ಪಕ್ಷದ ನಾಯಕರು ವಿಶ್ವವಿದ್ಯಾಲಯದ ಪ್ರೊಫೆಸರ್ದು ವರದಿಯನ್ನು ಓದಿದರು. ನಮ್ಮ ಸರ್ಕಾರ ಕೃಷಿ ಹೊಂಡ ಮಾಡಬಾರ್ದು ಅಂತ ಉದ್ದೇಶ ಏನಿಲ್ಲ. ಈಗ ಮಿಷನ್ ಮೋಡಲ್ಲಿ ಮಾಡಿದ ಮೇಲೆ ಸಾಕಷ್ಟು ಆಗಿದೆ, ಇನ್ನು ಉಳಿದಿರೋದನ್ನು ಟೇಪರ್ ಡೌನ್ ಮಾಡೋ ಸಲುವಾಗಿ NREGL ಮಾಡುವಂಥ ಉದ್ದೇಶ ಹೊಂದಿದೆ. ಈಗ ತಾವು ಈ ಎಸ್ಪೆಷಲಿ ವಿರೋಧ ಪಕ್ಷದ ನಾಯಕರು ವಿಶ್ವವಿದ್ಯಾಲಯ ವರದಿ ಓದಿದ ಮೇಲೆ ಖಂಡಿತ ನಮ್ಮ ಸರ್ಕಾರ ವರದಿಯನ್ನು ನಾನೇ ತರಿಸ್ಕೊಂಡು ನೋಡ್ತೀನಿ. ತರಿಸ್ಕೊಂಡು ನೋಡಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಅಂದರೆ ಕೃಷಿ ಹೊಂಡನು ಏನಾಗಿದೆ ಅಂದರೆ ಕೆಲವು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ನಂಬರ್ಸ್ ಆರ್ ಮೋರ್, ಕೆಲವು ಕಡೆ ಕಡಿಮೆ ಆಗಿದೆ. ಅಲ್ಲಲ್ಲ ಹಂಗಲ್ಲ ಸರ್, ಇನ್ಕ್ವೈರಿ ಅಲ್ಲ, ಇನ್ಕ್ವೈರಿ ಅಲ್ಲ, ಇನ್ಕ್ವೈರಿ ಅಲ್ಲಾರಿಟಿ ಅಲ್ಲ. ನಾನು ಏನು ಹೇಳಿಲ್ಲ, ಇದು ಉಪಯೋಗ ಆಗ್ತದೆ ಜನರಿಗೂ, ರೈತರಿಗೆ ಅನುಕೂಲ ಆಗ್ತದೆ, ಇದನ್ನ ನಿಲ್ಲಿಸಬೇಡಿ ಅಂತ. ನೀವು ಅಲ್ಲ, ನೀವು ಕೇಳಿ, ನನ್ನ ಮಾತು ಪೂರ್ತಿ ಕೇಳಿಲ್ಲ ನೀವು. ನಾನು ಮಿಸ್ಅಪ್ರೋಪ್ರೇಷನ್ ಬಗ್ಗೆ ಮಾತಾಡಿಲ್ಲ, ನಂಬರ್ಸ್ ಬಗ್ಗೆ ಮಾತಾಡ್ತೀವಿ. ಕೆಲವು ಕಡೆ ಪ್ರೋ ಆಕ್ಟಿವ್ ಆಗಿದ್ದವರು, ಕೆಲವು ತಾಲೂಕು ಒಂದೇ ಜಿಲ್ಲೆಯಲ್ಲಿ ಒಂದು ತಾಲೂಕಲ್ಲಿ ಜಾಸ್ತಿ ಆಗಿದೆ, ಒಂದು ಕಡೆ ಕಮ್ಮಿ ಆಗಿದೆ. ಈ ಥರ ಆಗಿದೆ, ನನ್ನ ಗಮನಕ್ಕೂ ಕೂಡ ಕೆಲವು ವಿಚಾರಗಳು ಬಂದಿದೆ. ಅಷ್ಟೇ ಅಲ್ಲ, ನಮ್ಮ ಕ್ಷೇತ್ರದಲ್ಲಿ 1 ಗ್ರಾಮ ಪಂಚಾಯತಿಯವರು ಅತ್ಯಧಿಕ ಮಾಡಿಬಿಟ್ಟಿದ್ದಾರೆ, ಬಿಕಾಸ್ ಆಫ್ ಅವ್ರು ಆ್ಯಕ್ಟಿವ್ ಇದ್ದರು, ಎಲ್ಲ ಮಾಡಿದರು. ಆದ್ದರಿಂದ ಅದು ಸರಿಸಮಾನವಾಗಿ ಎಲ್ಲೆಲ್ಲಿ ವಿಶೇಷವಾಗಿ ಮಳೆ ಕಡಿಮೆ ಇರುವಂಥ ಪ್ರದೇಶಗಳಿಗೆ ಇದು ಉಪಯುಕ್ತ ಆಗ್ತದೆ, ನೀರನ್ನು ನಿಲ್ಲಿಸೋದಾಗಲಿ ಅಂತರ್ಜಲ ಹೆಚ್ಚಿಸೋದಾಗಲಿ, ಅದನ್ನು ನಾವು ಖಂಡಿತವಾಗಿ ಪುನರ್ ಪರಿಶೀಲನೆಯನ್ನು ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಮಾಡೋ ಕೆಲಸವನ್ನು ನಾವು ಮಾಡ್ತೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.